ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ಕೊರೋನಾ ರೋಗಕ್ಕೆ ಭಯಪಟ್ಟು ಕೋವಿಡ್ ಲಸಿಕೆಯನ್ನು ಪಡೆಯದೆ ಮನೆಯಲ್ಲಿ ಕುಳಿತಿದ್ದ ವೃದ್ಧೆಯರು ಇಂದು ಸ್ವಯಂ ಪ್ರೇರಣೆಯಿಂದ ಬಂದು ಕೋವಿಡ್ ಲಸಿಕೆಯನ್ನು ಪಡೆಯುತ್ತಿರುವ ದೃಶ್ಯ ಕಂಡುಬಂದಿತು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಸ್ತಿ ಬಣ್ಣದ ಮ್ಯಾಗೇರಿ ಓಣಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರ 45ರಲ್ಲಿ ವೃದ್ಧ ಮಹಿಳೆ ಯಲ್ಲಮ್ಮ ಬನ್ನಿ ಎಂಬ ವೃದ್ಧೆ ಹಾಗೂ ಓಣಿಯ ಮಹಿಳೆಯರು ಬಂದು ಲಸಿಕೆಯನ್ನು ಹಾಕಿಸಿಕೊಂಡರು. ಅಂಗನವಾಡಿ ಸಹಾಯಕರು ಮನೆ ಮನೆಗೆ ಹೋಗಿ ಕೋವಿಡ್ ಲಸಿಕೆಯನ್ನು ಯಾರು ಹಾಕಿಸಿಕೊಳ್ಳಲಿಲ್ಲವೋ ಅವರು ಅಂಗನವಾಡಿ ಕೇಂದ್ರದಲ್ಲಿ ಉಚಿತವಾಗಿ ಲಸಿಕೆ ಹಾಕಿಸಿಕೊಳ್ಳಿ ಎಂದು ಹೇಳಿದರು. ಇದನ್ನು ಮನಗಂಡ ಓಣಿಯ ವೃದ್ಧರು ಹಾಗೂ ಮಹಿಳೆಯರು ಸ್ವಯಂ ಪ್ರೇರಣೆಯಿಂದ ಬಂದು ಲಸಿಕೆಯನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ. ಕೊರೋನಾ ರೋಗಕ್ಕೆ ಭಯಪಟ್ಟು ಎಷ್ಟೋ ಜನ ಲಸಿಕೆಯನ್ನು ಹಾಕಿಸಿಕೊಳ್ಳದೆ ಹಾಗೆ ಕುಳಿತಿದ್ದರು. ಮನೆಗೆ ಹೋಗಿ ಕರೆದರು ಬರದವರು. ಇಂದು ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಕಡಿಮೆಯಾಗುತ್ತಿರುವುದನ್ನು ಮನಗಂಡು ವೃದ್ಧ ಮಹಿಳೆಯರು ಯಾವುದೇ ಭಯಪಡದೆ ಸ್ವಯಂ ಪ್ರೇರಣೆಯಿಂದ ಬಂದು ಕೋವಿಡ್ 19 ಮೊದಲನೇ ಲಸಿಕೆಯನ್ನು ಪಡೆಯುತ್ತಿರುವುದು ಕಂಡುಬಂದಿತು. ಧೈರ್ಯ ಮಾಡಿ ಬಂದ್ಯ? ಕೊರೋನಾ ಇಂಜೆಕ್ಷನ್ ಮಾಡ್ಸೋಣ ಬಂದಿದ್ದ ಈಗ. ಏನ್ ಮೇ ನಿನ್ನ ಹೆಸರು? ಎಲ್ಲಮ್ಮ. ಇದಾವ್ರೇನು? ಅಡ್ರೆಸ್ ಏನು? ಬನ್ನಿ.